ಹಲೋ ಹಲೋ ಹೇಳಿ. ಹಲೋ ಅಣ್ಣ. ಓ ಗಟ್ಟಿಮೇಳ ಗಟ್ಟಿಮೇಳ. ಓ ಅಣ್ಣ, ಅಲ್ಲಿಂದ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಣ. ಗಂಡು ಹೆಣ್ಣಿಗೆ ಏ ಜೋರಾಗಿ ಮಾತಾಡಯ್ಯೋ. ಹೇಳಿ. ಅವನ ಅಮ್ಮನಕ್ಕೆ ಇಲ್ಲಿ ಅರ್ಜೆಂಟ್ ಮದುವೆ ಮಾಡ್ತಿದ್ವಿ ಕಳ್ಳ ಮದ್ವೆ ದೇವಸ್ಥಾನದಾಗೆ. ಅಲ್ಲಿಂದ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡೋಣ ಅಲ್ಲಿಂದಾನೆ. ನೋಡ್ರಿ, ನಮ್ಮನ್ ಫುಲ್ ಕುಡ್ದು ಬಿಟ್ಟು ಹೆಂಗ್ ಮಾತಾಡ್ತೇನೆ. ಗಟ್ಟಿಮೇಳ ಗಟ್ಟಿಮೇಳ. ಓಂ ಶಂಕರಾಪ್ರದ ವಿಷ್ಣಮ ಓಂ ಸುಂದರಬ್ರಹ್ಮಣ. ಓ ಗಟ್ಟಿಮೇಳ ಗಟ್ಟಿಮೇಳ. 3 ಗಂಟೆ ಆಗಪ್ಪ ಇಲ್ಲೇ ಜಡಿ. ಓ ಯಾವ್ದು ಬಿಟ್ಟಿದ್ ಕುಡ್ದು ಬಿಟ್ಟು ತಾಯಿನಾಕೆ ನೋಡು ಕುಡ್ದು ಈಗ ಎಲ್ಲ ಮನಿ ಕಣ ಟೈಮ್ ಮದ್ವೆ ಮಾಡ್ತಾನೆ ಅಂತ. ಅಣ್ಣ ತಾಳಿ ಕಟ್ಬಿಟ್ರು. ನೀರ್ ಹಾಕಿಣ್ದಂಗ್ ಕುಡ್ದು ಬಿಟ್ಟವನೆ. ಅಣ್ಣ. ಓ ಆಯ್ತು. ಅಣ್ಣ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡೋಣ ಅಲ್ಲಿಂದಾನೆ. ಹೆಣ್ಣು ಗಂಡಿಗೆ ಅಲ್ಲಿಂದಾನೆ ಆಶೀರ್ವಾದ ಮಾಡೋಣ. ಆಶೀರ್ವಾದ ಮಾಡ್ತೀನಿ ಮಾಡ್ದೆ ಸ್ವಾಮಿ. ಏನ್ ಅಕ್ಷತೆ ಆಗ್ದ? ಇಲ್ಲ. ಅವನಮ್ಮ ಮತ್ತೆ ಸುಮ್ ಸುಮ್ಮನೆ ಹೇಳ್ತಿಲ್ಲ, ಮಿಂಡ್ರ ಕೊಡ್ತಾನೆ. ಅಕ್ಷತೆ ಹಾಕು. ತಾಯಿನ ಅಕ್ಕಿ ಕುಡ್ದು ಬಿಟ್ಟು ನನ್ನ ಮಕ್ಳು ಬಿಟ್ಟಿದ್ರು. ಇದು ಹಾಕಿದ್ದು ನನ್ ಎಲ್ಲಿ ಅಕ್ಕಿ ಕಾಳಿಲ್ಲ ನಮ್ದು ಇಲ್ಲಿ. ಈಗ ಅಣ್ಣ ಈಗೆಲ್ಲ ತಟ್ಟೆಗಳ ಹಂಚ್ಕೊಂಡು ಹೋದ್ರ ನಾನು ಅವ್ರ ನಮ್ ಮದು ಬಂದೆಲ್ಲ ಹಂಚ್ ಕೊಟ್ಟೋದ್ನಲ್ಲ. ಹಾಕು ತಾಯಿ, ಗಂಡು ಹೆಣ್ಣು ತಲೆ ಮೇಲೆ ಹಾಕು, ಅಕ್ಷತೆ ಹಾಕು. ಇವನ್ ಕರೆಕ್ಟ್ ಆಗಿ ಇವನ್ ನನಗೆ ಫೋನ್ ಮಾಡಿದ್ನಲ್ಲ, ಅದ್ಯಾರೋ ಇದು ಚೀನಾ ಕಳ್ಸೋದು ಕಾಂಗ್ರೆಸ್ ಹೂವ ಆ ಗುಂಪಿಗೆ ಸೇರ್ತಾನೆ ಇವನ್ ಯಾರು. ಆಯ್ತು ಸ್ವಾಮಿ, ಯಾವ್ದು ಯಾರ ನಂಬರಿಗೆ ಮಾಡ್ಬೇಕು ಆ ನಂಬರಿಗೆ ಮಾಡಿ, ನಮ್ ನಂಬರ್ ಅಲ್ಲ. ಅಣ್ಣ ನರಸಿಂಹಣ್ಣ. ಹಲೋ ಹೇಳಿ. ಅಕ್ಷತೆ ಹಾಕ್ತಾರಣ್ಣ? ಇಲ್ಲ ಅಣ್ಣ. ಈಗ ಅದಕ್ಕೇನೆ ಈಗ ಕೊರೋನಾ ಅಲ್ವ ಅಣ್ಣ, ಜಾಸ್ತಿ ಜನ ಸೇರ್ಕೊಳಂಗಿಲ್ವಲ್ಲ. ಅದಕ್ಕೇನೆ ಮದ್ವೆ ಮಾಡ್ಬಿಟ್ಟು ಮದ್ವೆ ಮಾಡ್ಬಿಟ್ಟು ರೂಮಿಗೆ ಕಳ್ಸ್ಬಿಡ್ರಿ. ಇವತ್ತೆ ಎಲ್ಲ ಪ್ರಸ್ತಾವ ಎಲ್ಲ ಮಡಿಕೊಂಡ್ಬಿಡ್ರಿ, ರೂಮಿಗೆ ಕಳ್ಸ್ಬಿಡ್ರಿ, ರೂಮಿಗೆ ಕಳ್ಸ್ಬಿಡ್ರಿ. ರೂಮಿಗೆ ಬಿಗಿ ಹಾಕೊಂಡ್ ಬಂದ್ಬಿಡ್ರಿ ಎಲ್ಲ. ಪ್ರಸ್ತಾವ ಮಾಡ್ಕೊಳ್ಳಿ. ಇನ್ನೇನಣ್ಣ ಸಮಾಚಾರ? ಅಯ್ಯೋ ಇದೆ ನಾಯಿನರಿ ಗಂಟೆ ಹಾಕೊಂಡಂಗ ಆಗಿರ್ಬೋದು, ನಾಯಿಗಳು ಗಂಟೆ ಹಾಕೊಂಡಂಗ. ಆಯ್ತು ಸ್ವಾಮಿ, ಒಳ್ಳೇದಾಗಲಿ. ಡೋಲ್ನರ್ಗೆಲ್ಲ ದುಡ್ಡು ಕೊಟ್ಬಿಡ್ರಿ, ಪುರೋಹಿತರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ. ನರಸಿಂಹಣ್ಣ. ಅವನಮ್ಮ ಅನ್ನ ಇದು. ಆಯ್ತು ಸ್ವಾಮಿ, ಇದು ಯಾವ್ದು ನೀವು ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ನರಸಿಂಹಣ. ಓ ಇದು ಪುರೋಹಿತರೆಲ್ಲ ಹೋಗ್ತಾವ್ರೆ, ಅವ್ರಿಗೆಲ್ಲ ದಕ್ಷಿಣ ಕೊಟ್ಬಿಟ್ಟು ಆಮೇಲೆ ಆಮೇಲೆ ಮದುವೆ ಮಾಡಿದ. ಹ್ಮ್ ಡೂಮ್ ಟಾಕ ಹೊಡೆಯೋ ವಾದ್ಯ ಅವ್ರಿಗೂ ಎಲ್ಲ ಕೊಟ್ಬಿಟ್ಟೆ. ಪ್ರಸ್ತಾವ ಆಗೋಯ್ತಾ? ಹೆಣ್ಣು ಗಂಟೆ ಮಾಡಿದೆ ಪ್ರಸ್ತಾವ ಆಗೋಯ್ತು. ಅಲ್ಲ ಹೆಣ್ಮಗು ಕಣ ಅಲ್ಲೇ ನಿಮ್ಮ ಎಷ್ಟು ಜನ ಕೊಟ್ಟಿದ್ ಈಗಿನ ಪ್ರಸ್ತಾವ. ಓ ಹೆಣ್ಮಗು ಹೆಣ್ಮಗು. ಓ ನಾಮಕರಣ ನಾಳೆ ನಾಮಕರಣ ಮಾಡ್ಬಿಡಣ. ಈಗ ಮದ್ವೆ ಮಾಡಿದ್ರಿ? ಈಗ ಮದ್ವೆ ಮಾಡಿ ಪ್ರಸ್ತಾವ ಕಳ್ಸಿದ್ದೆ. ಅಲ್ಲ ಹೆಣ್ಮಗು ಹೆಣ್ಮಗು ಡಿಲಿವರಿ ಆಗೋಯ್ತಣ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ, ಅವನ ಅಮ್ಮನ ಈಗ ಮದ್ವೆ ಮಾಡಿ ವಾದ್ಯದವರಿಗೆ ದುಡ್ಡು ಕೊಟ್ಟು ಅಲ್ಲಿ ಪ್ರಸ್ತಕ್ ಕಳಿಸಿ ಅಲ್ಲಿ ಮಗ ಆಯ್ತು ಅಂತೀಯಲ್ಲ. ನೀನ್ ನಿನ್ನಂತ ಉಚ್ಚಿಟ್ಟಿ ಕರು ಇದು ದೇಶದಾಗೆ ಸಿಗಲ್ಲ. ಅಲ್ಲ ಅಲ್ಲ ಅಣ್ಣ, ನಮ್ ದೊಡ್ಡಪ್ಪರ್ ಮಾತಾಡ್ತಾರ ನೋಡಣ್ಣ. ಅದೇ ಹೆಣ್ಣು ಕುಡ್ದು ಬಿಟ್ಟು ನನ್ನ ಮಗನ ಬಿಟ್ಟು ಎಣ್ಣೆ ಕುಡ್ದು ನೋಡು ನಮ್ಮ ತಲೆ ತಿನ್ನದ. ಈಗ ಮಗುಗ ಏನಂತ ಹೆಸರಿಕಣ್ಣ? ಈಗ ಮದುವೆ ಮಾಡಿ ಈಗ ರೂಮಿಗೆ ಕಳಿಸಿ ಅಲ್ಲಿ ಮಗು ಹುಟ್ಟಿ ಹೆಸರಿಕ್ತಾ ಇದ್ದೀರ ಅಣ್ಣ. ಈಗ ಎಷ್ಟ್ ಗೊತ್ತ ಗೊತ್ತಾ? ಈಗ 7:30 ದಾರಿ ಆಯ್ತು, 7:30 ಪ್ರಸ್ತುತ ಕಳಿಸ್ದ, 8 ಗಂಟೆಗೆ ಮಗು ಆಗೋಯ್ತು ಅಣ್ಣ. ಹೆಣ್ಮಗು ಆಗೋಯ್ತು, ಮಗು ಸಕದಾಯ್ತು. ಅಲ್ಲಿ ಸ್ಕೂಲಿಗೆ ಸೇರ್ಸ್ಬಿಡ್ಬೇಕು, ಇನ್ನೇನು ಬೆಳಿಗ್ಗೆ ಸೇರ್ಸ್ಬಿಡ್ತೀನಿ ಅಣ್ಣ. ಅಯ್ಯೋ ಅಯ್ಯೋ ಅಂತ ಏನಕ್ಕೆ ನನಗ್ ತಿಕ್ಕಿಡು ಸರ್ ಕಣಪ್ಪ, ಇದು ಯಾವ್ದು ರಾಂಗ್ ನಂಬರ್ ಮಾಡಿದ್ರು ನೋಡಿ. ಏ ನರಸಿಂಹಣ್ಣ ಬಳ್ಳಾಪುರ ತಾಯಿನಾಕೆ ಎಂತ ದೊಡ್ಡ ಹುಚ್ಚು ನನ್ನ ಮಕ್ಳವ್ರು. ಈಗ ಮದ್ವೆ ಮಾಡಲ್ಲ, ಈಗ ಮದ್ವೆ ಆಗಿ ಮಕ್ಳಾಗಿ ಮತ್ತೆ ಸ್ಕೂಲಿಗೆ ಸೇರಿಸ್ತಾರೆ. ಯಾವ ಸ್ಕೂಲಿಗೆ ಸೇರಿಸ್ಬೇಕು ತುಮಕೂರಾಗ ಹೇಳು. ಮಗ ಮಾತ್ರ ತಂಬ ಏನು. ಅಯ್ಯೋ ಅಯ್ಯೋ ಅಂತ ತಾಯಿನಾಕೆ. ಹಲೋ ಹಲೋ ಅಣ್ಣ. ನರಸಿಂಹಣ್ಣ. ಓ ನರಸಿಂಹಣ್ಣ. ಯಾಕೆ ಹೊರಗೆ ಹೋಗ್ತೀಯಾ ಅಣ್ಣ? ಅಯ್ಯೋ ಅಂತ ತಾಯಿನಾಕೆ. ಕೇಳಿಸ್ತಾ ಇಲ್ವಾ ಅಣ್ಣ? ಮಾತ್ರ ತಂಬ ಮಗ. ಅಯ್ಯೋ ಇವನ್ ತಾಯಿನ ಹಾಕ್ಯ. ಹ್ಮ್ ನರಸಿಂಹಣ್ಣ ಎದೆ ನೋವು ಬಂತಿಲ್ಲ ಅವನ್ ತಾಯಿನ ಹಾಕ್ಯ.
ಯಾಕೆ ಹೋಗ್ತಾ ಇದ್ದೀರ? ಏನ್ ಬಸ್ ಏನ್ ಕಡೆ ಸಿಗ್ತೀಯಾ? ಅಣ್ಣ ನರಸಿಂಹಣ್ಣ. ಓ ಓ ನರಸಿಂಹಣ್ಣ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ನ ಮಕ್ಳು. ಆ ಹೆಣ್ಣು ಕೊಡಿಸ್ತೇ ಕಣ, ಒಳ್ಳೆ ಮನೇಲಿ ಕೊಡಿಸ್ತೆ. ಆ ಹೆಣ್ಣು ಮಗು ನೋಡು, ಆ ಹೆಣ್ಣು ಮಗು ಮಾತಾಡ್ತೈತ್ ನೋಡು, ಮಾತಾಡ್ತೈತ. ಹಲೋ ಹೇಳಿ. ಹಲೋ ಅಣ್ಣ, ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿದ್ಯಾ ಅಣ್ಣ? ಹೇಳಕ್ಕ ಚೆನ್ನಾಗಿದ್ದೀನಿ. ಊಟ ಆಯ್ತಾ ಅಣ್ಣ? ಇನ್ನ ಇಲ್ಲ ಕಣಕ್ಕ. ಒಳ್ಳೆ ಗಂಟು ಕೊಡಿಸ್ತೇ ಕಣ, ಕುಡ್ದ್ ಬಂದು ಹಂಗಂಗೆ ಮನಿಕಂತ ಕಣ, ರಾತ್ರಿ ಹೊತ್ತು ಏನು ಮಾಡಲ್ಲ. ಮದುವೆ ಮಾಡಿದೀರ, ಈಗ ರೂಮ್ ಕಳಿಸಿದೀವಿ ಅಂತ ಮಗ ಐತೆ, ನಾನೇನ್ ಕೊಡ್ಸಕ್ ಬಂದಿದ್ದ ಅಣ್ಣ? ನೀನ್ ಏನಾದ್ರು ಬಾರಣ ಇವತ್ತು?